ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹಿಂದುಳಿದ ಸಮುದಾಯಗಳಿಗೆ ವರ ಅಂತಾನೆ ಬನ್ನಿಸಲಾಗಿದ್ದಂಥ ಜಾತಿ ಗಣತಿ ವರದಿಯನ್ನ ಮುಖ್ಯಮಂತ್ರಿ ಸ್ವೀಕರಿಸಿದ್ದಾರೆ. ಲಿಂಗಾಯತ ಒಕ್ಕಲಿಗರ ವಿರೋಧದ ಮಧ್ಯೆ ಅಹಿಂದ ಮಂತ್ರ ಪಠಣ ಆಗಿದೆ. ಎರಡೂ ಸಮುದಾಯಗಳ ನಾಯಕರ ಅಡ್ಡಿ ನೇರಾನೇರ ಸೆಡ್ಡು ಮಧ್ಯೆ ಜಾತಿ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ಗಲಾಟೆ ಗದ್ದಲದ ಮಧ್ಯೆ ಸಿದ್ದು ಬಜೆಟ್ ಮೇಲೆ ಉತ್ತರ ಕೊಟ್ಟರು. ಕೇಂದ್ರದ ಲೆಕ್ಕವನ್ನ ಬಿಡಿಸಿ ಬಿಡಿಸಿ ಹೇಳಿದ ಮುಖ್ಯಮಂತ್ರಿ ತೆರಿಗೆ ತಾರತಮ್ಯವನ್ನ ತಿವಿದ್ರು. ಸ್ಪೀಕರ್ ಎದುರು ಚಪ್ಪಾಳೆ ತಟ್ಟುತ್ತಾ ಜೈ ಶ್ರೀರಾಮ್ ಘೋಷಣೆ ಮುಳುಗಿಸಿದಂತ ಬಿಜೆಪಿಗೆ ಜೈ ಸೀತಾರಾಮ್ ಅಂತ ಎದುರೇಟು ಕೊಟ್ಟರು. ಇನ್ನು ಕಲಾಪದಲ್ಲಿ ಇವತ್ತು ಕೂಡ ಜಿಂದಾಬಾದ್ ದಂಗಲ್ ನಡೆಯಿತು. ದೇಶದ್ರೋಹಿಗಳ ರಕ್ಷಣೆಯಾಗ್ತಿದೆ ಅಂತ ಬಿಜೆಪಿ ಸದನದ ಬಾವಿಗಿಳಿಯಿತು. ಆದರೆ ಯಾರನ್ನೂ ರಕ್ಷಿಸೋ ಪ್ರಶ್ನೆ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿತು. ಈತ ಹೊರಗಡೆ ಪ್ರೊಟೆಸ್ಟ್ ಮಾಡಿದ್ದ ದೋಸ್ತಿಗಳು ರಾಜ್ಯಪಾಲರಿಗೆ ದೂರು ಕೊಟ್ಟರು. ಇದು ಕಾಂತಾರದ ಚಮತ್ಕಾರ, ಕಗ್ಗತ್ತಲಲ್ಲಿ ಬೆಳಕಿನ ದರ್ಶನ, ಗೆಜ್ಜೆ ಸದ್ದಿನ ಅನುಭವ. ಕಡಲ ತಡಿ ಮಂಗಳೂರಿನ ಯಯ್ಯಾಡಿಯ ಜನರಿಗೆ ರಕ್ತೇಶ್ವರಿ ದೈವದ ಪವಾಡ ಕಾಣಿಸಿದೆ. ನಾಗಬನದ ಬರದ ಬುಡದಲ್ಲೇ ದೈವ ನೆಲೆ ಪತ್ತೆಯಾಗಿದೆ. ಎಲ್ಲ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಭಕ್ತಿ ಭಾವದಲ್ಲಿ ತೇಲಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.